ಇಕಿ ಸಾಮ್ರಾಟ್ ಹೇಳಿದ ಇದೇ ಜಾಗನೇನೋ ನಿನ್ಗೆ ಸರಿಯಾಗಿ ನೆನಪಿದೆ ತಾನೆ? ಹ್ಞೂ ಡ್ಯಾಡ್, ಇದೇ ಜಾಗನೇ, ನನಗೆ ಚೆನ್ನಾಗಿ ಗೊತ್ತಿದೆ. ಮೋರ್ ಓವರ್ ಈ ಥರ ಈ ಏರಿಯಾದಲ್ಲಿ ಬೇರೆ ಯಾವ ಜಾಗನೂ ಇಲ್ಲ. ಮೇ ಬಿ ಈ ಜಾಗದಿಂದ ಅವ್ರು ಎಸ್ಕೇಪ್ ಆಗಿರ್ಬೇಕು. ಸರಿನಪ್ಪ, ಅವ್ರು ಎಸ್ಕೇಪ್ ಆಗಿರ್ಬೋದು, ಅಟ್ಲೀಸ್ಟ್ ಸಾಮ್ರಾಟ್ ಇರಲಿ ಇರ್ಬೇಕಾಗಿತ್ತಲ್ಲ. ಅವನೆಲ್ಲಿ ಹೋದ? ಸಾಮ್ರಾಟ್ ಏನು ಅವ್ರ ಕೈಲಿ ಸಿಕ್ಕಾಕೊಂಡಿಲ್ಲ ತಾನೆ? ಐ ಹೋಪ್ ಈಸ್ ಸೇಫ್. ಸಾಮ್ರಾಟ್ಗೆ ಏನೂ ಆಗಿರೋದಿಲ್ಲ, ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡಿ, ಈ ಕ್ಯಾನ್ ಮ್ಯಾನೇಜ್. ಹಾಗಿದ್ಮೇಲೆ ಸಾಮ್ರಾಟ್ ನಮ್ಗೊಂದು ಫೋನ್ ಆದರೂ ಮಾಡಬೇಕಿತ್ತಲ್ವಾ? ನಾವೇ ಫೋನ್ ಮಾಡಿದ್ರು ಸಿಗ್ನಲ್ ಸಿಗ್ತಿಲ್ಲ. ಅದೇ ಕಾರಣಕ್ಕಿರಬೇಕು, ಅವನಿಗೂ ನೆಟ್ವರ್ಕ್ ಸಿಕ್ಕಿರಲ್ಲ, ಆಗ ಕಾಲ್ ಮಾಡೋಕ್ಕಾಗಿರಲ್ಲ. ವಿಕ್ರಮ್, ನೀನು ಸಾಮ್ರಾಟ್ಗೆ ಫೋನ್ ಟ್ರೈ ಮಾಡ್ತಾನೆ ಇರು, ಓಕೆ? ಹ್ಞೂ ಡ್ಯಾಡ್, ಅವಾಗಲಿಂದ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಲೈನ್ ಸಿಗ್ತಾ ಇಲ್ಲ. ಸಾಮ್ರಾಟ್ ಯಾಕೆ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ ಇದನ್ನೋ ಗೊತ್ತಾಗ್ತಾ ಇಲ್ಲ. ಸಿಟಿಲಿ ಒಂದೊಂದ್ಸತಿ ನೆಟ್ವರ್ಕ್ ಸಿಗಲ್ಲ, ನೆಟ್ವರ್ಕ್ ಸಿಕ್ಕಾಗ ಅವನೇ ಕಾಲ್ ಮಾಡ್ತಾನೆ ಬಿಡಿ. ಡ್ಯಾಡ್, ಸಾಮ್ರಾಟ್ ಅಣ್ಣ ಒಂದು ಫೋನ್ ಹಿಂಗಾಗ್ತಾ ಇದೆ, ನೆಟ್ವರ್ಕ್ ಸಿಕ್ತು. ಆ, ನಾವಿಬ್ರು ಸೇಫ್ ಆಗಿದ್ದೀವಿ. ತುಳಸಿ ಅವರು ನನ್ನ ಜೊತೆಗೇನೆ ಇದ್ದಾರೆ, ನೀನ್ ನಮ್ಮ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡ. ಅವಾಗ್ಲಿಂದ ನಿಮ್ ಕಾಲಿಗೆ ಟ್ರೈ ಮಾಡ್ತಾ ಇದೀವಿ ಅಣ್ಣ, ನಿಂದು ನಾಟ್ ರೀಚಬಲ್ ಬರ್ತಾ ಇತ್ತು, ಅದಕ್ಕೆ ಸ್ವಲ್ಪ ಗಾಬರಿ ಆಗಿದ್ವಿ. ನೀನ್ ಹೇಳಿರೋ ಜಾಗದಲ್ಲೇ ಇದೀವಿ, ಆದ್ರೆ ಇಲ್ಲಿ ಯಾರು ಇಲ್ಲ. ಅವ್ರು ಅಲ್ಲಿರಲ್ಲ ಬಿಡು, ತಪ್ಪಿಸ್ಕೊಂಡಿರ್ತಾರೆ. ನಮ್ಮನ್ನ ಸ್ವಲ್ಪ ಹೊತ್ತು ಫಾಲೋ ಮಾಡ್ಕೊಂಡ್ ಬಂದ್ರು, ಅದು ಅಲ್ಲದೆ ಮಳೆ ಬೇರೆ ಶುರುವಾಯ್ತು. ನಾವ್ ಅದಕ್ಕೆ ಇಲ್ಲಿ ಒಂದ್ ಕಡೆ ನಿಲ್ದೋ ಅಂತ ಪರಿಸ್ಥಿತಿ ಬಂತು. ನೀವೇನು ವರಿ ಮಾಡಬೇಡಿ, ನಾನು ತುಳಸಿ ಅವ್ರನ್ನ ಕರ್ಕೊಂಡು ಸೀದಾ ಮನೆಗೆ ಬರ್ತೀನಿ. ವಿಕ್ರಮ್, ಫೋನ್ ಪ್ಲೀಸ್. ಸಾಮ್ರಾಟ್ ಅವರೇ, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸಾಮ್ರಾಟ್. ನೀವು ತುಳಸಿನ ಬಚಾವ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಆದಷ್ಟು ಬೇಗ ನೀವು ಸೇಫ್ ಆಗಿ ಮನೆ ಸೇರ್ಕೊಳ್ಳಿ. ಕೀರ್ತಿ ಅವಂತಿಕ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಅವರನ್ನ ನಾವು ನೋಡ್ಕೊಳ್ತೀವಿ. ಅವ್ರು ಮಾಡಿರೋ ಕೆಲಸಕ್ಕೆ ತಕ್ಕ ಶಿಕ್ಷೆ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಹೌದಾ, ತುಂಬ ಒಳ್ಳೆ ಸುದ್ದಿ ಹೇಳ್ದೆ. ನಮ್ಮ ಭಾಸ್ಕರ ಫೋನ್ ಮಾಡಿದ್ದು, ತುಳಸಿ ಸುರಕ್ಷಿತವಾಗಿದ್ದಾಳಂತೆ, ಸಾಮ್ರಾಟ್ ಅವಳನ್ನ ಮನೆಗೆ ಕರ್ಕೊಂಡು ಬರ್ತಿದ್ದಾನೆ. ತುಳಸಿ ಅವರೇ, ಈ ಮಳೆ ಯಾಕೋ ನಿಲ್ಲೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ನಾವು ನಿಂತಿದ್ರೆ ಇಡೀ ರಾತ್ರಿ ಇಲ್ಲೇ ನಿಂತ್ಕೋಬೇಕಾಗತ್ತೆ.